ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ನ್ಯೂಸ್ ಬಂದಿದೆ, ಏನಪ್ಪ ಅಂದರೆ ಅದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ರಿಲೇಟೆಡ್ ನ್ಯೂಸು. ಏನಪ್ಪ ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಜುಕೇಷನ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ದರೂ ಅವಾಗವಾಗ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ ಏನಂತ ಹೇಳಿದರೆ ಅಂದರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಮಾಹಿತಿ ಏನಂದರೆ ಸೆಕೆಂಡ್ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಎಕ್ಸಾಮಿನೇಷನ್ಸ್ನ ಕ್ಯಾನ್ಸಲ್ ಮಾಡಿ ಪ್ರಮೋಟ್ ಮಾಡಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಡಿಪ್ಲೊಮಾ ಓದ್ತಾ ಇದ್ದೀರಾ ಅವ್ರಿಗೆ, ಹಾಗೆ ಇನ್ನು ಒಂದು ಏನಪ್ಪ ಅಂದರೆ ಯಾರ್ಯಾರು ಇನ್ನು ಫಸ್ಟು ಸೆಮಿಸ್ಟ್ರು, ಮೂರನೇ ಸೆಮಿಸ್ಟ್ರು, ಐದನೇ ಸೆಮಿಸ್ಟ್ರು ಮತ್ತು ಆರನೇ ಸೆಮಿಸ್ಟ್ರ್ ಎಕ್ಸಾಮಿನೇಷನ್ಸು ಇರುತ್ತೆ ಅವ್ರಿಗೆ. ಸೊ ಆ್ಯಸ್ ಪರ್ ದ ಶೆಡ್ಯೂಲ್ಡ್ ಏನೇನು ಟೈಮ್ ಟೇಬಲ್ ನಿಮಗೆ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಅದೇ ರೀತಿ ನಿಮಗೆ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಓನ್ಲಿ ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಮಾತ್ರ ಪ್ರಮೋಟ್ ಮಾಡಿದರೆ ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದು. ಹಾಗೆ ರಿಕ್ವೆಸ್ಟೆಡ್ ಫಾರ್ ದ ಪೋಸ್ಟ್ಪೋನ್ ಆಫ್ ಎಕ್ಸಾಮ್ಸ್ ಫಾರ್ ಸಿಕ್ಸ್ತ್ ಸೆಮಿಸ್ಟರ್ ದೇ ಟೋಲ್ಡ್ ದೇ ವಿಲ್ ಡಿಸ್ಕಸ್ ಆ್ಯಂಡ್ ಲೆಟ್ ಮೀ ನೋ ಬ್ಯಾಕ್ ಅಂತ ಒಂದು ಅನ್ವಿತ್ ಕಾಟೀಲ್ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಆರ್ಡ್ ಸೆಮಿಸ್ಟರ್ ಪ್ರಮೋಷನ್ ಇಸ್ ನಾಟ್ ಪಾಸಿಬಲ್, ಕೈಂಡ್ಲಿ ಸ್ಟೂಡೆಂಟ್ ಸ್ಟಡಿ ಫಾರ್ ದ ಎಕ್ಸಾಮ್ಸ್. ಅಂದರೆ ಯಾರ್ಯಾರು ಆರ್ಡ್ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀರಾ ಅಂದರೆ ಒಂದು ಮೂರು ಐದು ಆ ಥರ ಸೆಮಿಸ್ಟರಲ್ಲಿ ಆರ್ಡ್ ಸೆಮಿಸ್ಟರಲ್ಲಿ ಓದ್ತಾ ಇರ್ತೀರಾ ಅವ್ರಿಗೆ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಈವನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ನ ಪ್ರಮೋಟ್ ಮಾಡಿದ್ದಾರೆ ಆ್ಯಸ್ ಪರ್ ದ ಯು ಜಿ ಸಿ ಗೈಡ್ಲೈನ್ಸು ಮತ್ತು ಕರ್ನಾಟಕ ಗೌರ್ಮೆಂಟಾಗಿ ಅಫಿಷಿಯಲಾಗಿ ನೋಟಿಫಿಕೇಶನ್ ಬಿಟ್ಟಿದ್ರು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈಗಾಗಲೇ ಹಳೆ ವಿಡಿಯೋದಲ್ಲಿ ತುಂಬಾ ಹೇಳಿದ್ದೀನಿ, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡೋದು ಬೇಡ ಅಂದ್ಕೊಂಡು. ಆ್ಯಸ್ ಪರ್ ದಟ್ ಯು ಜಿ ಸಿ ಗೈಡ್ಲೈನ್ಸ್ ಏನಂತ ಹೇಳಿದ್ರೆ ಅಂದರೆ ಎಲ್ಲ ಈ ಒಂದು ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿ ಅಂತ ಹೇಳಿದರೆ, ಅದೇ ರೀತಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾರು ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀರಾ ಅವ್ರಿಗೆಲ್ಲ ಇದು ನ್ಯೂಸ್ ಅಂತಲೇ ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಈ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪಬೇಕು. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.